ಐ ಎವ್ರಿ ಒನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಕ್ಕೆ ಈ ಕಡೆಯಿಂದ ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ ಅಥವಾ ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡ್ಬೋದು ಅಲ್ಲಿ ಪಿ ಜಿ ಎ ಟಿ ಎರಡು ಸಾವಿರದ ಇಪ್ಪತ್ತೆರಡು ಮೆಡಿಕಲ್ ಡೆಂಟಲ್ ನಾನ್ ಇನ್ ಸರ್ವಿಸ್ ಅಪ್ಲೈ ಮಾಪಪ್ ರೌಂಡನ್ನು ಕೂಡ ಬಿಟ್ಟಿದ್ದಾರೆ ಅದೇ ರೀತಿ ನಿಮಗೆ ಗೊತ್ತಿರುವಾಗ ಇಂಪಾರ್ಟೆಂಟಾಗಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಿಮಗೆ ಹಾಗೆ ಸೆಕೆಂಡ್ ಅಂತ ಬಂದ್ಬಿಟ್ಟು ಆಪ್ಷನ್ ರೀಸ್ ಹಿಡಿದ್ರು ಬಂದ್ಬಿಟ್ಟು ಇಂದು ಲಾಸ್ಟ್ ಡೇಟ್ ಆಗಿತ್ತು ಒಟ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಎಕ್ಸ್ಟೆನ್ಷನ್ ಮಾಡ್ತಾರೆ ಅಂತ ಈಗ ಸದ್ಯಕ್ಕೆ ನಾಳೆ ಅಂದರೆ ಇಪ್ಪತ್ತು ಹನ್ನೊಂದೆರಡು ಹತ್ತು ಇಪ್ಪತ್ತೆರಡು ನಾಳೆ ಬೆಳಗಿನ ಜಾವ ಹನ್ನೊಂದು ಗಂಟೆವರೆಗೂ ನಿಮಗೆ ವಿಸ್ತರಣೆ ಮಾಡಿ ಆದೇಶ ಹೊಡಿಸಿದ್ದಾರೆ ಇಲ್ಲಿ ಆಪ್ಷನ್ ಇನ್ನು ಮಾಡಿಲ್ಲ ಅವರು ಕೂಡ ಮಾಡ್ಬೋದು ಒಂದು ಸಲ ನೀವು ನೀಟಾಗಿ ಎರಡನೇ ಸಲ ನೀಟಾಗಿ ಔಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಯಾಕಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕಾಗುತ್ತೆ ನೆಕ್ಸ್ಟು ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಈ ಕಾರಣದಿಂದ ನೀವು ಆದಷ್ಟು ಬೇಗ ನೀವು ಯಾರು ಇನ್ನೂ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅದನ್ನು ಮಾಡಿಕೊಳ್ಳಿ ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಂತರ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಇಲ್ಲಿ ನೀವು ಗ್ಯಾಪ್ನ ಇರಲಿ ಇನ್ನು ಸೆಕೆಂಡ್ ರೌಂಡಲ್ಲಿ ನೀವು ಇನ್ ಕೇಸ್ ಓಲ್ಡ್ ಮಾಡ್ತಿದ್ದೀರಾ ಅಂದರೆ ನೀವು ಮುಂಚೆನೇ ಫೀಸು ಪೇ ಮಾಡಬೇಕಾಗುತ್ತೆ ಇಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ಒನ್ ಆದ ವಿದ್ಯಾರ್ಥಿಗಳು ಫೀಸ್ ಪೇ ಮಾಡಿ ಅಡ್ಮಿಷನ್ ಆಗ್ತಾರೆ ಚಾಯ್ಸ್ ಟು ಕೊಟ್ಟ ವಿದ್ಯಾರ್ಥಿಗಳು ಫೀಸ್ ಪೇ ಮಾಡಿ ನೆಕ್ಸ್ಟ್ ರೋಂಡಿಗೆ ಹೋಗ್ತಾರೆ ಇಲ್ಲೇ ನಿಮಗೆ ನೆಕ್ಸ್ಟ್ ರೋಂಡಲ್ಲಿ ಬೇರೆ ಕಲರ್ ಸಿಕ್ಕಿ ಅಥವಾ ಫೀಸ್ ನೀವು ಎಕ್ಸೆಸ್ ತುಂಬಿ ಜಾಸ್ತಿ ಫೀಸ್ನ ಕಟ್ಟಿ ಆಗ ಆಗಿದ್ರಂಥ ವಿದ್ಯಾರ್ಥಿಗಳಿಗೆ ಮತ್ತೆ ರಿಫಂಡ್ ಆಗುತ್ತೆ ಲಾಸ್ಟ್ ಈಗ ಪ್ರೊಸೀಜರಲ್ಲಿ ಕೆ ಎ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ನಿಮ್ಮ ಡಿ ಡೇಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ಲಾಸ್ಟ್ ಅವರು ತುಂಬ್ತಾರೆ ಇನ್ ಕೇಸ್ ನೀವು ಕಡಿಮೆ ಅಮೋ ಅಮೌಂಟನ್ನು ಕಟ್ಟಿ ನಿಮಗೆ ಜಾಸ್ತಿ ಫೀಸ್ ಇರೋ ಕಾಲ ಸಿಕ್ಕಿದ್ರೆ ನೀವು ಅದನ್ನು ಕೂಡ ಪೇ ಮಾಡಿಕೊಂಡು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಮಾಹಿತಿಗಳು ಸೆಕೆಂಡ್ ರೌಂಡಲ್ಲಿ ಗ್ಯಾಪ್ನಲ್ಲಿ ಚಾಯ್ಸ್ ಒಂದು ಟು ಕೊಟ್ಟರೆ ನೀವು ಪೇಮೆಂಟ್ ಮಾಡಲೇಬೇಕಾಗುತ್ತೆ ಚಾಯ್ಸ್ ಅನ್ನು ಕೊಟ್ಟರೆ ಸೇಮ್ ಆ್ಯಸ್ ಫಸ್ಟ್ ರೌಂಡ್ ಥರನೇ ಆಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ತೀರಾ ಫೀಸ್ ಕಳಿತಾರೆ ಅಡ್ಮಿಷನ್ ಹಾಕ್ತಾರೆ ಇನ್ ಕೇಸ್ ನೀವು ಟು ಕೊಟ್ಟು ಮತ್ತೆ ಓಲ್ಡ್ ಮಾಡಿ ತರ್ಡ್ ರೌಂಡ್ ಅದೇ ರೀತಿ ಮಾ ರೌಂಡ್ ಅದೇ ರೀತಿ ತರ್ಡ್ ರೌಂಡಿಗೆ ಹೋದರೆ ನೀವು ಕೂಡ ಇಲ್ಲಿ ಮುಂಚೆನೇ ಫೀಸನ್ನು ಕೂಡ ಪೇ ಮಾಡಬೇಕಾಗುತ್ತೆ ನಿಮ್ಮ ಕ್ಯಾಟಗರಿ ವೈಸು ಎಷ್ಟು ಅಷ್ಟು ಕೂಡ ಪೇ ಮಾಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ನಂತರ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ ಇದು ಇವತ್ತು ನಾವು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್